ನಮಸ್ಕಾರ ಎಲ್ರಿಗೂ, ಕುಕ್ಕಿಂಗ್ ವಿತ್ ಶ್ವೇತಾ ರಾಜ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಒನ್ ಪಾಟ್ ರೆಸಿಪಿ, ವಾಂಗಿ ಬಾತ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಏನಕ್ಕೆ ಒನ್ ಪಾಟ್ ಅಂತ ಅಂದರೆ, ಇದಕ್ಕೆ ಗೊಜ್ಜು ಮಾಡಿ ಅನ್ನ ಮಾಡಿ ಕಲಿಸ್ಬೇಕು ಅನ್ನೋ ಇಲ್ಲ, ಒಂದೇ ಸಲ ಕುಕ್ಕರಲ್ಲಿ ಮಾಡ್ಕೊಂಬಿಡ್ಬೋದು. ಅದಕ್ಕೆ ಮೊದಲಿಗೆ ನಾವು ಕುಕ್ಕರನ್ನು ಇಟ್ಕೊಳ್ಳೋಣ. ಆನಂತರ ಅದಕ್ಕಾದ ನಂತರ ಎಣ್ಣೆನ ಹಾಕಿ, ಎಣ್ಣೆ ಕಾದಾದಮೇಲೆ ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಇದೆರಡನ್ನು ಹಾಕಿ ಒಗ್ಗರಣೆ ಮಾಡಿಕೊಂಡು, ಒಂದು ಈರುಳ್ಳಿಯನ್ನು ಈ ರೀತಿ ಉದ್ದದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಇದು ನೀಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿಯನ್ನು ಹಾಕ್ತಾ ಇದ್ದೀನಿ. ಇದನ್ನು ಸುಮಾರು 4 ಜನಕ್ಕೆ ಇದನ್ನ ಒನ್ ಟೈಮ್ ಸರ್ವ್ ಮಾಡ್ಬೋದು. ಒಂದು ಈರುಳ್ಳಿ ಹಾಕಿದ ನಂತರ ಇದಕ್ಕೆ ನಾನು ಕರಿಬೇವಿನ ಸೊಪ್ಪನ್ನ ಹಾಕಿದ್ದೀನಿ, ಮತ್ತು ಒಣಮೆಣಸಿನಕಾಯಿಯನ್ನು ಹಾಕಿದ್ದೀನಿ. ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ. ಎಲ್ಲ ಒಗ್ಗರಣೆ ಮಾಡಿದ ನಂತರ ಗೋಡಂಬಿಯನ್ನು ಹಾಕ್ತಿದ್ದೀನಿ. ನಿಮ್ಮ ಗೋಡಂಬಿ ಎಷ್ಟಾದರೂ ಹಾಕ್ಬೋದು, ಹಾಕಿದಷ್ಟು ಇದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ಗೋಡಂಬಿಯನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಹಸಿ ಬಟಾಣಿ ಮತ್ತು ಕಡಲೆಕಾಯಿ ಬೀಜನ ಹಾಕಿದ್ದೀನಿ. ಇದಕ್ಕೆ ನೀವು ಒಣ ಬಟಾಣಿ ಸಹ ಹಾಕ್ಬೋದು, ಆದರೆ ಅದನ್ನು 5-6 ಅವರಷ್ಟು ನೀರಲ್ಲಿ ನೆನೆಸಿ ಆನಂತರ ಹಾಕಿ. ಆದರೆ ಹಸಿ ಬಟಾಣಿ ಹಾಕಿದ್ರೆ ಇದ್ರ ಟೇಸ್ಟ್ ಚೆನ್ನಾಗೈತೆ. ಮತ್ತು ಕಡಲೆ ಬೀಜನೂ ಅಷ್ಟೇ, ಒಗ್ಗರಣೆಗೆ ಹಾಕಬೇಡಿ, ಇವಾಗ ಅದನ್ನು ಹಾಕಿ. ಆನಂತರ ಬದನೆಕಾಯಿ, ನಿಮ್ಗೆ ಎಷ್ಟು ಬದನೆಕಾಯಿ ಬೇಕೋ, ಈ ಬದನೆಕಾಯಿ ಇಷ್ಟಪಡೋರು ಜಾಸ್ತಿನೂ ಸಹ ಹಾಕೋಬೋದು, ಇಲ್ಲಾಂದರೆ ಸ್ವಲ್ಪ ಕಡಿಮೆನೂ ಸಹ ಹಾಕೋಬೋದು. ವಾಂಗಿಬಾತ್ಗೆ ಬದನೆಕಾಯಿ ಮೇಯ್ನ್ ಅಲ್ವಾ, ಸೊ ಅದರಿಂದ ಬದನೆಕಾಯಿಯನ್ನು ಹಾಕ್ಕೊಂಡಿದ್ದೀನಿ. ಇದು ಹಾಕಿದ ನಂತರ ನಾನು ಉಪ್ಪನ್ನು ಹಾಕಿ ಇದನ್ನು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಟ್ಬಿಡ್ತೀನಿ. ಬದನೆಕಾಯಿ ಉಪ್ಪಿಡಿದು ಬೆಂದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಆನಂತರ ಇಲ್ಲಿ ನಾವೊಂದು ಮಸಾಲೆಯನ್ನು ರುಬ್ಕೊಳ್ಳೋಣ. ಅದಕ್ಕೆ ಮಿಕ್ಸರ್ ಜಾರ್ಗೆ 2 ಸ್ಪೂನಷ್ಟು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ, ತೆಂಗಿನಕಾಯಿ ತುರಿ. ಇದಕ್ಕೇನು ಜಾಸ್ತಿ ತೆಂಗಿನಕಾಯಿ ಬೇಡ, 2 ಸ್ಪೂನಷ್ಟು ತೆಂಗಿನ ತುರಿ, 1 ನಾಟಿ ಟೊಮ್ಯಾಟೊ, ಇದೆರಡನ್ನು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ರುಬ್ಕೊಂಡ ನಂತರ ನೋಡಿ, ಈಗ ಇದು ಬದನೆಕಾಯಿ ಎಲ್ಲ ನೀಟಾಗಿ ಬೆಂದಿದೆ. ಈಗ ಇದಕ್ಕೆ ನೀವು ಯಾವುದೇ ತರಹದ ವಾಂಗಿ ಪೌಡರ್ ಬಳಸ್ತೀರಲ್ವ, ಆ ಪೌಡರ್ ನೀವು ಎಷ್ಟು ಹಾಕೋತಿರೋ ಅಷ್ಟನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಮಾಡಿ ಆನಂತರ ಇದಕ್ಕೆ ನಾನು ಅಕ್ಕಿಯನ್ನು ತೊಳೆದು ಹಾಕೋತೀನಿ. ಇದಕ್ಕೆ ನೀವು ಬಾಸುಮತಿ ರೈಸ್ ಆದರೂ ಯೂಸ್ ಮಾಡ್ಬೋದು, ಅಥವಾ 2 ಅರ್ಧ ಆದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ನಾರ್ಮಲ್ ಊಟಕ್ಕೆ ಬಳಸುವಂಥ ರೈಸನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ ನಂತರ ನೀಟಾಗಿ ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡಿ ಬಿಟ್ಬಿಡೋಣ. ಆನಂತರ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಹಾಕೊಳ್ಳೋಣ. ಇವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಮೃದುವಾಗಿರಬೇಕು ಅಂತಂದರೆ ರೈಸ್ ಎಷ್ಟು ಹಾಕಿರ್ತೀರೋ ಅದ್ರ ಡಬ್ಬಲ್ ನೀರು ಹಾಕ್ಕೊಳ್ಳಿ. ಇಲ್ಲ ಸ್ವಲ್ಪ ಉದುದ್ರಾಗಿರಲಿ ಅಂತ ಆದರೆ 1 ಲೋಟದಷ್ಟು ನೀರನ್ನು ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ ಅಕ್ಕಿಯ ಡಬ್ಬಲಷ್ಟು ನೀರನ್ನು ಹಾಕಿದ್ದೀನಿ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಇದು 2 ವಿಷಲ್ ಕೂಗಲಿ. ನೋಡಿ, ಇವಾಗ 2 ವಿಷಲ್ ಕೂಗಿದೆ ಇದು. ಈಗ ನೋಡಿ, ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈಗೆಲ್ಲ ಒಂದು ಸಮ ಅದವಾಗಿ ಬೆಂದಿದೆ. ಈಗ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡೋಣ. ಈಗ ಇದು ರೆಡಿಯಾಗಿದೆ. ಒಂದು ಮಿಕ್ಸ್ ಮಾಡಿದ ತಕ್ಷಣ ಇದನ್ನು ಸರ್ವ್ ಮಾಡ್ಬೋದು. ಇದನ್ನು ರಾಯ್ತ ಜೊತೆ ತಿನ್ಬೋದು, ಚೆನ್ನಾಗಿರುತ್ತೆ. ಇಲ್ಲಾಂದರೆ ಗ್ರೀನ್ ಚಟ್ನಿ ಜೊತೆ ಸಹ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಿಮಗೆ ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ, ಈಸಿ ಅನಿಸಿದ್ರೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್.